हाय फ्रेंड्स, वेलकम स्मार्ट टेक एंड ट्यूटोरियल कन्नड। फ्रेंड्स, वीडियो एयरटेल सिम अन्नु बळसता इद्दीरा अंद्रे अथवा नीवु यावदे सिम निंद ಈಗ ಏರ್ಟೆಲ್ ಸಿಮ್ ಪೋರ್ಟ್ ಮಾಡಿಸಿದ್ರೆ ಈ ವಿಡಿಯೋ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್। ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ। ಏರ್ಟೆಲ್ ಸಿಮ್ನಲ್ಲಿ ನೀವು ಪೋರ್ಟ್ ಮಾಡಿಸಿದ್ರೆ ಅಂದರೆ ಅದನ್ನು ಈಗ ಹೇಗೆ ನೀವು ಟೆಲಿ ವೆರಿಫಿಕೇಶನ್ ಮಾಡೋದು ಅಂತ ನೋಡಬೇಕು ಫ್ರೆಂಡ್ಸ್। ಈಗ ನೀವು ಪೋರ್ಟ್ ಮಾಡಿಸ್ಕೊಂಡ್ರೆ ಅದು ಜಸ್ಟ್ ಕಾಲ್ ಸೆಟ್ ಆಗುತ್ತೆ, ಆದರೆ ನೆಟ್ ಆನ್ ಆಗಲ್ಲ ಫ್ರೆಂಡ್ಸ್। ಅದೇ ರೀತಿ ಈಗ ನಾವು ನೆಟ್ ಆನ್ ಮಾಡೋದಾದರೆ ಹೇಗೆ ಮಾಡೋದು, ಟೆಲಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಯಾವ ನಂಬರ್ಗೆ ನಾವು ಡಯಲ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ। ಅದಕ್ಕೂ ಮೊದಲು ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್। ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಆಲ್ ಎಂದು ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನೀವು ಟೆಲಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಈಗ ನಾನು ಏರ್ಟೆಲ್ನಲ್ಲಿರುವ ಮೂರು ನಂಬರ್ಗಳು, ಕಸ್ಟಮರ್ ಕೇರ್ ಮತ್ತು ಟೆಲಿ ವೆರಿಫಿಕೇಶನ್ ನಂಬರ್ ಹೇಳ್ತೀನಿ। ನೀವು ಯಾವ ನಂಬರ್ ಬೇಕೋ ಆ ನಂಬರನ್ನು ಇಲ್ಲಿ ಚೂಸ್ ಮಾಡ್ಕೋಬೋದು। ಮೊದಲನೇದಾಗಿ ನೋಡಿ, ಇಲ್ಲಿ 1211 ಅಂತ ಫ್ರೆಂಡ್ಸ್, ಇದಕ್ಕೆ ಕಾಲ್ ಮಾಡ್ಬೋದು। ಮತ್ತು ಎರಡನೇದು 198 ಅಂದರೆ 198। ಇನ್ನು ಮೂರನೇದಾಗಿ ಇದು ಟೆಲಿ ವೆರಿಫಿಕೇಶನ್ ನಂಬರ್ ಫ್ರೆಂಡ್ಸ್, ಅಂದರೆ ಇದು ಯಾವುದಪ್ಪ ಅಂದರೆ 59059 ಫ್ರೆಂಡ್ಸ್। ಈ ಮೂರು ನಂಬರ್ಗೆ ನೀವು ಯಾವ ನಂಬರ್ ಬೇಕೋ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು। ಈಗ ನಾನು ಜಸ್ಟ್ ಇದು ನಾನು 1 to 1 ಡೈಲ್ ಮಾಡ್ತೀನಿ। ಈಗ ಡೈಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಅದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡುತ್ತೆ ಕೇಳುತ್ತೆ, ಕನ್ನಡ ಇಂಗ್ಲೀಷ್ ಯಾವುದೇ ಹಿಂದಿ ಭಾಷೆ ಇದ್ದರೆ ಇಲ್ಲಿ ನೀವು ಯಾವ್ದು ಬೇಕೋ ಆ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್। ಈಗ ಸೆಲೆಕ್ಟ್ ಮಾಡಿದ ನಂತರ ನೀವು ನೆಕ್ಸ್ಟ್ ಈ ರೀತಿ ಬರುತ್ತೆ ಇದು, ಇಲ್ಲಿ ಅವರು ಏನಪ್ಪ ಅಂದರೆ ಈಗ OTPಯನ್ನು ಎಂಟರ್ ಮಾಡಿ ಅಂತ ಹೇಳುತ್ತೆ। ಅದು OTP ಇಲ್ಲಿ ಬಂದಿರೋದಲ್ಲ, ಒಬ್ಬೊಬ್ಬರಿಗೆ ಬಂದಿರುತ್ತೆ, ಅದ್ರ OTP ಬಂದರೆ ನೀವು ಎಂಟರ್ ಮಾಡಿ। ಈಗ ನನಗೆ ಬಂದಿಲ್ಲ, ಸಬ್ಮಿಟ್ ಮಾಡಿದ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಅದರಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೋಟರ್ ಐ ಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್। ಸೆಲೆಕ್ಟ್ ಮಾಡಿ ನೀವು, ನಾನು ಇಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್, ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ ನಂತರ ನನಗೆ ಆಧಾರ್ ಕಾರ್ಡ್ದ ಲಾಸ್ಟ್ 4 ನಂಬರನ್ನು 4 ಡಿಜಿಟನ್ನು ಕೇಳುತ್ತೆ ಫ್ರೆಂಡ್ಸ್। ಆ 4 ಡಿಜಿಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ। ಆಧಾರ್ ಕಾರ್ಡ್ 4 ನಂಬರನ್ನು ಎಂಟರ್ ಮಾಡಿದ ನಂತರ ವೈವೈ ಫಾರ್ಮ್ಯಾಟ್ನಲ್ಲಿ ಅಂದರೆ ಲಾಸ್ಟ್ ನಿಮ್ಮದು ಯಾವ ಇಯರ್ದಲ್ಲಿ ಜನಿಸಿದ್ರೆ ಅನ್ನೋದನ್ನು ಕೇಳುತ್ತೆ। ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್, ಇಯರ್ ಮಾತ್ರ ಹಾಕಬೇಕಾಗತ್ತೆ। ಇಯರ್ ಹಾಕಿದ ನಂತರ ಈ ರೀತಿ ಬರ್ತದೆ, ಏನಪ್ಪ ಅಂದರೆ ನೀವು ಈಗ ನಿಮ್ಮ ಟೆಲಿ ವೆರಿಫಿಕೇಷನ್ ಪೂರ್ಣಗೊಂಡಿದೆ, 15 ನಿಮಿಷ ನಂತರ ನಿಮ್ಮ ಟೆಲಿ ವೆರಿಫಿಕೇಷನ್ ಆ್ಯಕ್ಟಿವ್ ಮಾಡಲಾಗೋದು ಅಂತೇಳಿ ಕಟ್ ಆಗುತ್ತೆ ಫ್ರೆಂಡ್ಸ್। ಇನ್ನೇನಾದರೂ ನೀವು 2 ಮಂತು ಏರ್ಟೆಲ್ ನೆಟ್ವರ್ಕ್ದಿಂದ ಕಾಲ್ ಮತ್ತು ಡಾಟಾವನ್ನು ಫ್ರೀಯಾಗಿ ಪಡಿಬೇಕಂದ್ರೆ ನೀವು ಮೊದಲನೇದಾಗಿ ಒಂದು ಹೊಸ ಸಿಮ್ಮನ್ನು ಕೊಂಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನಿಮ್ಮಲ್ಲಿರುವ ಯಾವುದೇ ಸಿಮ್ಮನ್ನು ಪೋರ್ಟ್ ಮಾಡಿ 2 ತಿಂಗಳು ನೀವು ಫ್ರೀ ಕಾಲ್ಸ್ ಆ್ಯಂಡ್ ಇಂಟರ್ನೆಟನ್ನು ಬಳಸ್ಬೋದು ಫ್ರೆಂಡ್ಸ್। ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ। ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಸೀ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್, ಬಾಯ್।